ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಬ್ದುಲ್ ರಶೀದ್ ಅಂತ ಹೇಳಿ, ಶಿಕಾರ್ಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ. ನಾವು ಒಂದು 3-4 ಎಕರೆ ಜಮೀನು ಮಾಡ್ತಾಯಿದ್ದೀವಿ. ಇದು ಫೈನಾನ್ಸ್ ಕಂಪ್ನಿಯಿಂದ ಒಂದು ಪ್ಯಾಕೆಟು ಗೊಂಜಾಳ ಕೊಟ್ಟಿದ್ದರು, ಅದಕ್ಕೋಸ್ಕರ ನಾವು ಬೆಳೀತಾ ಇದ್ದೀವಿ. ಭಾಳ ಚೆನ್ನಾಗಿ ಬಂದಿದೆ, ಭಾಳ ಚೆನ್ನಾಗಿ ಹೈಟು ವೀಟು ಬಂದಿದೆ, ಅದಕ್ಕೋಸ್ಕರ ನಾವು ಈ ಮೆಕ್ಕೆಜೋಳ ಬೆಳೀತಾ ಇದ್ದೀವಿ. ಈ ಜೋಳ ಯಾಕೆ ಬೆಳೆಯಲ್ಲ ಅಂದರೆ, ಗಾಳಿ ಮಳೆಗೆ ಬೇರು ಎರಡು ಬೇರಿದೆಯಲ್ಲ, ಎರಡು ಬೇರಲ್ಲಿ ತಳಗಡೆ ಭೂಮಿ ಒಳಗಡೆ ಒಳಗಡೆ ಹೋಗಿರುತ್ತೆ. ಗಾಳಿ ಇದೆಯಲ್ಲ, ಗಾಳಿಗೆ ಈ ಬೇರು ಬಿಟ್ಟುಕೊಡಲ್ಲ, ಬಿಗಿರು ಗಾಳಿಗೂ ಬಿಡಲ್ಲ, ಸೆಲೆಕ್ಷನ್ ಆಗಿ ದಂಟವನ್ನು ನಿಲ್ಲುತ್ತೆ. ಬೇರು ಆಳವಾಗಿ ಇಳಿದಿದೆ ಭೂಮಿಯಲ್ಲಿ, ಅದಕ್ಕೋಸ್ಕರ ಮಳೆಯ ಗಾಳಿಗೆ ಯಾವುದು ಅಡ್ಡ ಆಗಲ್ಲ, ಬೆಳೆದೂ ಇಲ್ಲ. ತೆನಿ ದಪ್ಪ ಇದೆ, ಬೆಂಡ್ ಸೀರ್ಕಾಯಿದೆ, ತುದಿ ತುಂಬವರೆಗೂ ಕಾಳಿದೆ. ಇದ್ರ ಕಡೆಯಿಂದ ಇಳುವರಿ ಭಾಳ ಚೆನ್ನಾಗಿ ಬರುತ್ತೆ. ತೆನಿ ಕಟಾವು ಬಂದಾಗ ಸಪ್ಪಿ ಹಚ್ಚ ಹಸಿರು ಆಗಿರುತ್ತೆ, ದನಗಳಿಗೆ ಮೇವು ಮಾಡಿ ಹಾಕ್ತೀವಿ. ಇದಕ್ಕಿಂತ ಮುಂಚೆ ಕಂಪ್ನಿ ಬೇರೆ ಕಂಪ್ನಿ ಹಾಕ್ತಾ ಇದೆ, ಕಾಳು ಚೆನ್ನಾಗಿ ಬರ್ತಾ ಇದ್ದಿಲ್ಲ. ಫೈನರ್ ಕಂಪ್ನಿ ಮಾಡ್ತಾ ಇದ್ದೀನಿ, ಭಾಳ ಚೆನ್ನಾಗಿ ಕಾಳು ಬರ್ತಾ ಇದೆ, ಒಳ್ಳೆ ತೂಕ ಇದೆ, ಒಳ್ಳೆ ಇಳುವರಿ ಇದೆ. ಬೇರೆ ಜೋಳ ಹಾಕ್ತಿದ್ರೆ ಅದರಲ್ಲಿ ಎರಡು ಸಲ ಔಷಧಿ ಹೊಡಿಬೇಕಿತ್ತು, ಈ ಫೈನರ್ ಜೋಳ ಮಾಡಿದ್ದೀನಿ. ಇದರಲ್ಲಿ ಕೆಲಸ ಕಡಿಮೆ ಇದೆ, ರೋಗ ಕಡಿಮೆ ಇದೆ, ಆಮೇಲೆ ಔಷಧಿನೂ ಒಂದು ಸಲ ಪ್ರೇ ಮಾಡಿದೆ, ಇದರಲ್ಲಿ ಟೈಮು ಉಳಿಯಿತು, ಕೆಲಸನೂ ಕಡಿಮೆ ಆಯಿತು, ಒಳ್ಳೆ ಚೆನ್ನಾಗಿದೆ, ರೋಗ ರುಚಿ ಏನೂ ಇಲ್ಲ, ಭಾಳ ಒಳ್ಳೆ ಉತ್ತಮ ಇದೆ. ಅರ್ಧ ಎಕರೆ ಜಮೀನಿನಲ್ಲಿ ಒಳ್ಳೆ ಫೈನರ್ ಜೋಳ ಇದೆ, 34,407, ಒಳ್ಳೆ ಇಳುವರಿ ಇದೆ. ಎಲ್ಲರೂ ನೀವು ಈ ಜೋಳಗೋಸ್ಕರ ಎಲ್ಲರೂ ಹಾಕಿ ಒಳ್ಳೆ ಇಳುವರಿ ತೆಗೀರಿ.